ಗುಡ್ ಮಾರ್ನಿಂಗ್ ಮಕ್ಕಳೇ, ಹೇಗಿದ್ದೀರಿ? ಇವತ್ತು ನಾವು ಒಂದು ಆಟವನ್ನು ಆಡಿ ಇವತ್ತಿನ ತರಗತಿಯನ್ನು ಆರಂಭಿಸೋಣ ಮಕ್ಕಳೇ. ವಾ, ಖುಷಿ ಆಯ್ತಲ್ಲ ಎಲ್ಲರಿಗೆ ಆಟ ಅಂತ ಹೇಳುವಾಗ. ಯಾವ ಆಟ ಆಡುವುದು? ನಾನು ಕೆಲವು ಸೂಚನೆಗಳನ್ನು ನಿಮಗೆ ಕೊಡ್ತೇನೆ ಮಕ್ಕಳೇ, ಆಟದ ಸೂಚನೆಗಳು. ಸರಿ, ಆಲಿಸಿಕೊಳ್ಳಿ. ಮೊದಲು ಈಗ ನಾನು ನಿಂತುಕೊಳ್ಳಿ, ಕೂತ್ಕೊಳ್ಳಿ, ನಮಸ್ತೆ ಹೇಳಿ, ಹೀಗೆ ಹೇಳುವಾಗ ನೀವು ಹೇಳ್ತೀರಿ ಅಲ್ವಾ? ಇವತ್ತು ಒಂದು ಹೊಸ ಶಬ್ದವನ್ನು ಸೇರಿಸ್ತೇನೆ. ನ್ಯೂಲ್ಯಾಂಡರು ಹೇಳಿದರು ನಿಂತುಕೊಳ್ಳಿ, ನ್ಯೂಲ್ಯಾಂಡರು ಹೇಳಿದರು ಕೈಚಪ್ಪಾಳೆ ಕೊಡಿ. ಯಾವಾಗ ನಾನು ಕೇವಲ ಖಾಲಿ ವಾಕ್ಯದಲ್ಲಿ ಕೈಚಪ್ಪಾಳೆ ಮಾಡಿ ಅಂತ ಹೇಳ್ತೇನೆ, ಆಗ ನೀವು ಮಾಡಿದರೆ ಔಟ್. ಯಾವಾಗ ನೀವು ನ್ಯೂಲ್ಯಾಂಡರು ಕೈಚಪ್ಪಾಳೆ ಹಾಕಿ ಅಂತ ಹೇಳಿದರು ಅಂತ ಹೇಳಿದಾಗ ಕೈಚಪ್ಪಾಳೆ ಹಾಕಿದ್ದೀರಿ, ನೀವು ಔಟ್ ಅಲ್ಲ. ಆಟದ ಗುಣಗಳು ಗೊತ್ತಾಯಿತು, ಲಕ್ಷಣಗಳು ಗೊತ್ತಾಯ್ತಲ್ವ ಮಕ್ಕಳೇ? ಸರಿ, ರೆಡಿಯಾ? ಈಗ ಒಂದು ಟ್ರಯಲ್ ಮಾಡುವ. ನ್ಯೂಲ್ಯಾಂಡರು ಹೇಳಿದರು ನಿಂತುಕೊಳ್ಳಿ. ಹಾಂ, ಎಲ್ಲರೂ ನಿಂತುಕೊಂಡ್ರಿ, ವೆರಿ ಗುಡ್. ಈಗ ನ್ಯೂಲ್ಯಾಂಡರು ಹೇಳಿದರು ಕುಳಿತುಕೊಳ್ಳಿ. ನಾನು ಯಾವ ಶಬ್ದ ಬಳಸಿದೆ? ನ್ಯೂಲ್ಯಾಂಡ್ ಅಂತ ಶಬ್ದವನ್ನು ಬಳಸಿದೆ ಮಕ್ಕಳೇ. ಅದಕ್ಕೋಸ್ಕರ ನೀವೆಲ್ಲರೂ ನಿಂತುಕೊಂಡಿರಿ, ಎಲ್ಲರೂ ಕೂತ್ಕೊಂಡಿರಿ. ನಾನು ಫಾಸ್ಟ್ ಹೇಳಿದರೂ ಕೂಡ ನೀವು ಪಟ್ಟ ಅಂತ ಆ ಚಟುವಟಿಕೆ ಮಾಡಲಿಕ್ಕೆ ರೆಡಿಯಾಗಿರಬೇಕು. ಆಯ್ತು, ಈಗ ಟ್ರಯಲ್ ಮುಗಿಯಿತು, ಎಲ್ಲರಿಗೆ ವಿಷಯ ಗೊತ್ತಾಯಿತು ಅಂತ ಅಂದುಕೊಳ್ತೇನೆ. ಈಗ ಸ್ಟಾರ್ಟ್ ಮಾಡುವ ಮಕ್ಕಳೇ. ರೆಡಿಯಾ? ರೆಡಿಯಾ ಮಕ್ಕಳೇ? ಸರಿ, ನ್ಯೂಲ್ಯಾಂಡರು ಹೇಳಿದರು ನಿಂತುಕೊಳ್ಳಿ. ಕೂತ್ಕೊಳ್ಳಿ. ಔಟ್ 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 ಅಲ್ಲಿ ಔಟ್. ತುಂಬ ಮಂದಿ ಔಟ್ ಆಗಿದ್ರಿ. ಕೂತ್ಕೊಳ್ಳಿ. ನ್ಯೂಲ್ಯಾಂಡರು ಹೇಳಿದರು ಕಣ್ಣು ಮುಚ್ಚಿ. ಕಾಣ್ತದೆ ಮಕ್ಕಳು ನನಗೆ ಇಲ್ಲಿಂದ? ಕರೆಕ್ಟ್ ಕಾಣ್ತದೆ. ಕೈ ಮೇಲೆ ಮಾಡಿ, ಕೈ ಚಪ್ಪಾಳೆ ಮಾಡಿ. ಔಟ್ ಔಟ್. ತುಂಬ ಮಂದಿ ಔಟ್ ಆಗಿದ್ದೀರಿ. ಕೂತ್ಕೊಳ್ಳಿ 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 ಕೂತ್ಕೊಳ್ಳಿ. ನ್ಯೂಲ್ಯಾಂಡರು ಹೇಳಿದರು ಕೈಯನ್ನು ಮುಂದಕ್ಕೆ ಚಾಚಿ. ಕೈ ಕೆಳಗೆ ಮಾಡಿ, ಕೂತ್ಕೊಳ್ಳಿ. ನೋಡಿ, ನಾನು ನನ್ನನ್ನು ನೋಡೋದಲ್ಲ, ನಾನು ಹೇಳಿದ್ದನ್ನು ಆಲಿಸಬೇಕು ಮಕ್ಕಳೇ. ಆಯಿತು, ತುಂಬ ಮಂದಿ ಔಟ್ ಆದರೆ ಇನ್ನು ಕೆಲವೇ ಮಕ್ಕಳಿದ್ದೀರಿ, ನಿಮ್ಮನ್ನು ಔಟ್ ಮಾಡುವ ಬೇಗ ಬೇಗ. ಈಗ ನ್ಯೂಲ್ಯಾಂಡರು ಹೇಳಿದರು ಕೈ ಚಪ್ಪಾಳೆ ಹಾಕಿ. ನ್ಯೂಲ್ಯಾಂಡರು ಹೇಳಿದರು ಕೈ ಕೆಳಗೆ ಮಾಡಿ. ನ್ಯೂಲ್ಯಾಂಡರು ಹೇಳಿದರು ಬದಿಯವರನ್ನು ನೋಡಿ, ಕುತ್ತಿಗೆ ಹಿಂದಕ್ಕೆ ತಿರುಗಿಸಿ. ಇಲ್ಲ, ಔಟ್ ಔಟ್ ಮಕ್ಕಳೇ, ಔಟ್ ಔಟ್. ನ್ಯೂಲ್ಯಾಂಡರು ಹೇಳಿದರು ನೇರ ನಿಂತುಕೊಳ್ಳಿ. ಅಟೆನ್ಷನ್. ಇನ್ನು ಕೆಲವು ಮಕ್ಕಳಿದ್ದಾರೆ, ಇಬ್ಬರು ಮೂವರಿದ್ದೀರ ಮಕ್ಕಳೇ. ಓಕೆ, ನ್ಯೂಲ್ಯಾಂಡರು ಹೇಳಿದರು ಕುಳಿತುಕೊಳ್ಳಿ. ವೆರಿ ಗುಡ್. ತುಂಬ ಮಂದಿ ಬೇಗ ಬೇಗ ಔಟ್ ಆದಿರಿ. ಕಾರಣ ಏನು? ಆಲಿಸುವ ಸಾಮರ್ಥ್ಯ ನಮಗಿಲ್ಲ. ನಾನು ಏನು ಮಾಡ್ತೇನೆ ಅದನ್ನು ನೋಡ್ತೀರಿ ಮಕ್ಕಳೇ. ನೀವು ಆಲಿಸುವ ವೀಕ್ಷಣೆ ಉಂಟು, ಆಲಿಸುವ ಸಾಮರ್ಥ್ಯ ಕಡಿಮೆ ಉಂಟು ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ಪಾಠಕ್ಕೆ ನಾವು ರೆಡಿ ಆಗಬೇಕಾದ್ರೆ ಆಲಿಸಬೇಕು ಶಿಕ್ಷಕರು ಏನು ಹೇಳ್ತಾರೆ ಇದನ್ನು. ಈಗ ಈ ನ್ಯೂಲ್ಯಾಂಡರು ಅಂದರೆ ಯಾರು ಮಕ್ಕಳೇ? ಎಸ್, ವೆರಿ ಗುಡ್ ದೀಕ್ಷಾ. ಯಾರು? ಅಷ್ಟಕಗಳ ನಿಯಮವನ್ನು ತಿಳಿಸಿದವರು. ಸರಿ, ಅಷ್ಟಕಗಳ ನಿಯಮ, ನ್ಯೂಲ್ಯಾಂಡರ ಅಷ್ಟಕಗಳ ನಿಯಮ ಕಳೆದ ತರಗತಿಯಲ್ಲಿ ನಿಮಗೆ ಹೇಳಿದ್ದೆ ಮಕ್ಕಳೇ. ಯಾರಿವರು ನ್ಯೂಲ್ಯಾಂಡರು ಅಷ್ಟಕಗಳ ನಿಯಮವನ್ನು ಹೇಳಿದ್ದವರು? ಏನು ಹೇಳಿದರು ಆ ಅಷ್ಟಕಗಳ ನಿಯಮದ ಬಗ್ಗೆ? ಒಂದನೇ ಧಾತುವಿನಿಂದ ಪ್ರಾರಂಭಿಸಿ ಎಂಟನೇ ಧಾತು, ಯಾವುದಾದ್ರೂ ಒಂದು ಧಾತುವಿನಿಂದ ಪ್ರಾರಂಭಿಸಿ ಎಂಟನೇ ಧಾತುವಿನ ಎಂಟನೇ ಧಾತುವಿನ ತನಕ ಹೋಗುವಾಗ ಆ ಎಂಟನೇ ಧಾತು ಏನು ಮಾಡ್ತದೆ? ಮೊದಲನೇ ಧಾತುವಿನ ಗುಣಲಕ್ಷಣವನ್ನು ತೋರಿಸ್ತದೆ. ವೆರಿ ಗುಡ್. ಇದು ನ್ಯೂಲ್ಯಾಂಡರ ಅಷ್ಟಕಗಳ ನಿಯಮ. ನಿಮಗೊಂದು ಚಟುವಟಿಕೆ ಕೊಟ್ಟಿದ್ದೆ ಮಕ್ಕಳೇ, ಮಾಡಿದ್ದೀರಿ ಎಲ್ಲರೂ? ಎಸ್. ಏನದು ಚಟುವಟಿಕೆ? ನ್ಯೂಲ್ಯಾಂಡರ ಕೋಷ್ಟಕದಲ್ಲಿ ಡೋಬರೈನನ ತ್ರಯಗಳು ಇವೆಯೇ? ಇದೆ. ಎಸ್, ಹೌದು 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 ಹೌದು. ವೆರಿ ಗುಡ್. ಬೊಬ್ಬೆ ಹಾಕಬೇಡಿ, ಆಯಿತು. ಎಷ್ಟು ಜೋಡಿಗಳಿವೆ? ಒಂದೇ ಒಂದು ಜೋಡಿ ಇದೆ. ಯಾವುದದು? ಲಿಥಿಯಂ, ಸೋಡಿಯಂ ಮತ್ತು ಪೊಟ್ಯಾಷಿಯಂ. ವೆರಿ ಗುಡ್. ಯಾಕೆ ಇದು ಡೋಬರೈನನ ತ್ರಯಗಳ ನಿಯಮವನ್ನು ಸೂಚಿಸುತ್ತದೆ? ಒಂದನೇ ಧಾತು ಮತ್ತು ಮೂರನೇ ಧಾತುವಿನ ಪರಮಾಣು ರಾಶಿಗಳ ಮೊತ್ತವು ಮಧ್ಯಮ ಧಾತು ಅಥವಾ ಎರಡನೇ ಧಾತುವಿನ ಪರಮಾಣು ರಾಶಿಯ ಸರಿಸುಮಾರು ಸಮ, ಸರಾಸರಿ ಅದರದ್ದು.
ಸಮವಾಗಿ ಇರ್ತದೆ. ಹಾಗಾದರೆ ಉಳಿದವುಗಳು ಈ ರೀತಿ ತೋರಿಸುವುದಿಲ್ವಾ? ಇಲ್ಲ. ಅದಕ್ಕೋಸ್ಕರ ಆ ನ್ಯೂಲ್ಯಾಂಡರ ಆವರ್ತಕ ಕೋಷ್ಟಕದಲ್ಲಿ ಒಂದೇ ಒಂದು ಏನುಂಟು, ಡೋಬರೈರ ತ್ರಿವಳಿಗಳ ಜೋಡಿ ಇರುವಂಥದ್ದು. ಸರಿ, ವೆರಿ ಗುಡ್, ಎಲ್ಲರೂ ಮಾಡಿದ್ದೀರಿ. ಇನ್ನೊಂದು ಚಟುವಟಿಕೆ ನಾನು ಕೊಟ್ಟದ್ದು ಮಕ್ಕಳೇ, ಎ ಸಮ 100, ಬಿ ಸಮ 150, ಹಾಗಾದರೆ ಸಿ ಅಂದರೆ ಎಷ್ಟು? ಡೋಬರಾಯನರ ತ್ರಯಗಳ ನಿಯಮಕ್ಕೆ ಅನುಗುಣವಾಗಿ ಇಂಥ ಪ್ರಶ್ನೆಗಳು ಬರ್ತವೆ ಅಂತಲೂ ಹೇಳಿದ್ದೆ ನಿಮಗೆ. ಈಗ ಇದರಲ್ಲಿ ಯಾರಿಗೆ ಉತ್ತರ ಬಂದಿದೆ, ಎಷ್ಟು ಬಂದಿದೆ? 200 ಆಯಿತು. ಒಬ್ಬರಿಗೆ 200 ಬಂದಿದೆ, ಮತ್ತೊಬ್ಬರಿಗೆ ಇನ್ನೆಷ್ಟು ಮಂದಿಗೆ ಬಂದಿದೆ? 300. ಆ ಓಕೆ, 300, 250. ಆ ಯಾರ ಉತ್ತರ ಸರಿ ಅಂತ ನೋಡುವ. ಈಗ ಸೂತ್ರ ಏನು ನಮ್ಮದು? ಬಿ ಸಮ ಎ ಪ್ಲಸ್ ಸಿ ಭಾಗಿಸು 2. ಬಿ ಅಂದರೆ 150, ಸಮ ಎ ಅಂದರೆ 100, ಪ್ಲಸ್ ಸಿ ಭಾಗಿಸು 2. ಇದೀಚೆ ಬರುವಾಗ 300 ಆಯಿತು, ಸಮ 100 ಪ್ಲಸ್ ಸಿ, 300 ಮೈನಸ್ 100 ಅಂದರೆ ಸಿ, 200 ಅಂದರೆ ಸಿ. ಯಾವ ಉತ್ತರ ಸರಿ? 200. ಎಷ್ಟು ಮನೆಗೆ ಬಂದಿದೆ? 250, 300 ಬಂದವರು ತಪ್ಪು ಮಕ್ಕಳೇ, 200 ಉತ್ತರ ಬಂದಿದೆ. ಯಾಕೆ ತಪ್ಪು ಅಂತ ತಿಳ್ಕೊಳ್ಳಿ, ಏನು ತಪ್ಪು ಮಾಡಿದ್ದೀರಿ ಅಂತ ತಿಳಿದುಕೊಳ್ಳಿ. ಇದು ನಾವು ಕಳೆದ ತರಗತಿಯಲ್ಲಿ ಕಂಡುಕೊಂಡ ವಿಷಯಗಳು. ಇವತ್ತಿನ ತರಗತಿಯಲ್ಲಿ ನಾವು ಆ ವರ್ಗೀಕರಣ ಯಾವ ರೀತಿ ಮಾಡಿದರು ಎಂಬುದನ್ನು ಮುಂದುವರಿಸ್ತಾ ಹೋಗುವಾಗ ಮೆಂಡಲೀವ್ ಎಂಬ ವಿಜ್ಞಾನಿ ಬರ್ತಾರೆ. ಯಾಕೆ ಅವರು ಬಂದರು? ಈಗ ನ್ಯೂಲ್ಯಾಂಡರ ಅಷ್ಟಕಗಳ ನಿಯಮ ಅಪ್ರಸ್ತುತವಾಗಲು ಕಾರಣ ಏನು? ಯಾಕಾಗಿ ನ್ಯೂಲ್ಯಾಂಡರ ಅಷ್ಟಕ ನಿಯಮವನ್ನು ಕೈಬಿಡಲಾಯಿತು? ಏಕೆಂದರೆ, ಹೌದು, ವೆರಿ ಗುಡ್, ಕ್ಯಾಲ್ಸಿಯಮಿನ ನಂತರ ವಿಸ್ತರಿಸಲಿಕ್ಕೆ ಸಾಧ್ಯವಾಗಲಿಲ್ಲ, ಕೇವಲ ಹಗುರ ಧಾತುಗಳಿಗೆ ಮಾತ್ರ ಅದು ಮೀಸಲಾಗಿತ್ತು. ಮತ್ತೆ ಎಸ್, ಒಂದು ಸ್ವರದ ಅಡಿ ಎರಡೆರಡು ಧಾತುಗಳನ್ನು ಇಟ್ಟರು. ಮತ್ತೆ 56 ಧಾತುಗಳು ಇದ್ದುವಾಗ ಮತ್ತೆ ಯಾವುದೇ ಧಾತುಗಳು ಆವಿಷ್ಕಾರ ಆಗಲಿಕ್ಕಿಲ್ಲ ಅಂತ ಅವರು ಯೋಚಿಸಿದ್ದರು. ಈ ಎಲ್ಲ ಕಾರಣಗಳಿಂದ ಏನಾಯಿತು, ಆ ನ್ಯೂಲ್ಯಾಂಡರ ಕೋಷ್ಟಕವನ್ನು ಅಪ್ರಸ್ತುತವಾಯಿತು ಅಥವಾ ಕೈಬಿಡಬೇಕಾಯಿತು. ಅದಕ್ಕೋಸ್ಕರ ಇವರ ನಿಯಮವನ್ನು ನೋಡ್ತಾ ಮುಂದೆ ಸಂಶೋಧನೆಗಳು ನಡೆದವು. ಡಿಮಿಟ್ರಿ ಮೆಂಡಲೀವ್ ಎಂಬ ವಿಜ್ಞಾನಿ ಸಂಶೋಧನೆಗಳನ್ನು ಮಾಡಿದರು. ಇವತ್ತಿನ ಕ್ಲಾಸಿನಲ್ಲಿ ನಾವು ಏನೆಲ್ಲ ಕಲಿಯುವ ಕಲಿಕಾಂಶಗಳು ಮಕ್ಕಳೇ, ಮೆಂಡಲೀವರ ಆವರ್ತ ಕೋಷ್ಟಕ ಮತ್ತು ಆಧುನಿಕ ಆವರ್ತಕ ಕೋಷ್ಟಕದ ಸ್ವಲ್ಪ ಅಂಶ, ಆಧುನಿಕ ಆವರ್ತ ಕೋಷ್ಟಕದ ಸ್ವಲ್ಪ ತುಣುಕುಗಳನ್ನು ನಾನಿವತ್ತು ಈ ಕ್ಲಾಸಿನಲ್ಲಿ ನಿಮಗೆ ತಿಳಿಸ್ತೇನೆ. ಈಗ ಈ ಮೆಂಡಲೀವ್ ಯಾರಿವರು? ಮೆಂಡಲೀವ್ ಅಂದರೆ ನೋಡಿ, 1834 ಈ ಮೆಂಡಲೀವ್ ಎಂಬ ವಿಜ್ಞಾನಿ ಜನಿಸಿದರು ಮಕ್ಕಳೇ. ಸೈಬೀರಿಯಾದಲ್ಲಿ ಜನಿಸಿದರು. ಇವರ ತಂದೆ ಸಣ್ಣ ಪ್ರಾಯದಲ್ಲೇ ತೀರಿ ಹೋದರು. ಆಗ ತಾಯಿ ತನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತುಂಬ ಶ್ರಮಪಟ್ಟರು. ಜೊತೆಗೆ ಈ ವಿಜ್ಞಾನಿಗೆ, ಡಿಮಿಟ್ರಿ ಮೆಂಡಲೀವರಿಗೆ ಪ್ರತಿಯೊಂದು ವಿಜ್ಞಾನದ ಆಸಕ್ತಿಯನ್ನು ಮೂಡಿಸಿದರು. ಯಾವುದೇ ಸಮಾಜದಲ್ಲಿರುವ ಮೂಢನಂಬಿಕೆಗಳಾಗಲಿ, ಸತ್ಯ ಅಸತ್ಯತೆಗಳ ಬಗ್ಗೆ ವಿಜ್ಞಾನದ ಮೂಲಕ ಏನು ಮಾಡಬಹುದು, ಪರಿಹಾರ ಕೊಡಲಿಕ್ಕೆ ಸಾಧ್ಯ ಎಂಬುದನ್ನು ಈ ವಿಜ್ಞಾನಿಯ ತಾಯಿ ಹೇಳಿದರು ಮಕ್ಕಳೇ. ಜೊತೆಗೆ ಈ ವಿಜ್ಞಾನಿಯು ಏನಾದರೂ ತಪ್ಪು ಮಾಡಿದಾಗ ಮಾರ್ಗದರ್ಶನ ನೀಡಿ ತಿದ್ದಿ ತೀಡಿ ಅವರನ್ನು ಒಂದು ಹಾದಿಗೆ ತಂದರು. ಹಾಗಾಗಿ ಈ ವಿಜ್ಞಾನಿ ತಾನು ಮಾಡಿದ ಎಲ್ಲ ಸಂಶೋಧನೆಗಳನ್ನು, ಎಲ್ಲ ಪ್ರತಿಯೊಂದು ಸಂಶೋಧನೆಗಳನ್ನು ತಾಯಿಯ ಗೌರವಾರ್ಥವಾಗಿ ಮಾಡಿದ್ದಾರಂತೆ ಮಕ್ಕಳೇ. ಎಷ್ಟು ಉತ್ತಮ ನೋಡಿ, ತಾಯಿಯ ಮಾರ್ಗದರ್ಶನವನ್ನು ಪಡೆದರು. ತಿದ್ದುವಾಗ ನಮಗೆ ಕೋಪ ಬರ್ತದೆ ಮಕ್ಕಳೇ ಈ ಪ್ರಾಯದಲ್ಲಿ, ಆದರೆ ಅವರು ಆ ಪ್ರಾಯದಲ್ಲಿ, ಸಣ್ಣ ಪ್ರಾಯದಲ್ಲಿ ತನ್ನನ್ನೇ ತಾನು ಸರಿ ಮಾಡಿಕೊಂಡಿದ್ದುದರಿಂದ, ಹಿರಿಯರ ಮಾರ್ಗದರ್ಶನ ಕೇಳಿಕೊಂಡಿದ್ದುದರಿಂದ
ಇಷ್ಟು ದೊಡ್ಡ ಪ್ರಪಂಚದಾದ್ಯಂತ ಹೆಸರುವಾಸಿಯಾದ ವಿಜ್ಞಾನಿಯಾದರು ಮಕ್ಕಳೇ. ನಾವು ಈ ಗುಣಗಳನ್ನು ಅಳವಡಿಸಬೇಕು ಮಕ್ಕಳೇ, ಹಿರಿಯರಿಗೆ ಗೌರವ ಕೊಡುವಂಥದ್ದು. ಈ ವಿಜ್ಞಾನಿ ಏನು ಮಾಡಿದರು? ಒಂದು ಕ್ರಮಬದ್ಧದೆಡೆಗೆ ಗೊಂದಲ ಇತ್ತು, ಆ ಎಲ್ಲ ಗೊಂದಲವನ್ನು ಸರಿಪಡಿಸಲಿಕ್ಕೆ ಒಂದು ಕ್ರಮಬದ್ಧತೆಯನ್ನು ಮಾಡಿದರು. ಏನದು ಕ್ರಮಬದ್ಧತೆ? ನ್ಯೂಲ್ಯಾಂಡರು ಅಷ್ಟಕಗಳ ನಿಯಮ ಅಂತ ಹೇಳಿದರು. ಆ ಅಷ್ಟಕ ಶಬ್ದ ತೆಗೆದು, ಅಷ್ಟಕ ಎಂಬ ಶಬ್ದ ತೆಗೆದು ನಿಯತ ಅಂತರ, ನಿಯತ ಅಂತರ ಎಂಬ ಶಬ್ದವನ್ನು ಹಾಕಿದರು. ನಿಯತ ಅಂತರದಲ್ಲಿ ಅಂತ ಹೇಳಿದರು. ನಿಯತ ಅಂತರದಲ್ಲಿ ಅಂತ ಹೇಗೆ ಮಾಡಿದರು ಇದನ್ನು? ನಿಯತ ಅಂತರದಲ್ಲಿ ಅಂತ ಹೇಗೆ ಗೊತ್ತಾಯಿತು? ಗುಣಲಕ್ಷಣಗಳು ನಿಯತ ಅಂತರದಲ್ಲಿ ಸರಿ ಹೊಂದುತ್ತವೆ ಅಂತ ನೋಡಿದರು. ಹೇಗೆ ಮಾಡಿದರು? ಅವರು ಎಲ್ಲ ತನಗೆ ಗೊತ್ತಿರುವ ಎಲ್ಲ ಧಾತುಗಳನ್ನು, ಸಾಧಾರಣ ಆಗ 63 ಧಾತುಗಳಿದ್ದುವು ಮಕ್ಕಳೇ, ಆ 63 ಧಾತುಗಳನ್ನು ಒಂದೊಂದು ಕಾಡಿನಲ್ಲಿ ಬರೆದರು. ಈ ರೀತಿ ಒಂದೊಂದು ಕಾಡಿನಲ್ಲಿ ಬರೆದರು ಪ್ರತಿ ಧಾತುವಿನ ಹೆಸರು, ಅದರ ಎಲ್ಲ ರಾಸಾಯನಿಕ ಲಕ್ಷಣಗಳು, ಅದರ ಪರಮಾಣು ರಾಶಿ ಸಂಖ್ಯೆ. ಓ, ಇಲ್ಲಿ ಕಾಣ್ತದೆ ನಿಮಗೆ, ಕೆಂಪು ಶಾಯಿಯಲ್ಲಿ ಬರೆದಿದ್ದೇನೆ ಮಕ್ಕಳೇ, ಆ ಪರಮಾಣು ರಾಶಿ ಸಂಖ್ಯೆ. ಇವುಗಳನ್ನೆಲ್ಲವನ್ನು ಒಂದೊಂದು ಕಾಡಿನಲ್ಲಿ, ಎಷ್ಟು 63 ಧಾತುಗಳಿದ್ದವು, 63 ಕಾಡುಗಳನ್ನು ತಯಾರಿಸಿದರು. ಮತ್ತು 63 ಕಾಡುಗಳನ್ನು ಹೀಗೆ ಒಂದೊಂದೇ ನೇತು ಹಾಕಿದರು. ಹೀಗೆ ನೇತು ಹಾಕ್ತಾ ಹೋದಾಗ ಒಂದು ನಿಯತ ಅಂತರದಲ್ಲಿ ಏನಾಯಿತು? ಧಾತುಗಳ ಲಕ್ಷಣಗಳು ಪುನರಾವರ್ತನೆ ಆಯಿತು. ಮೊದಲಿಟ್ಟ ಧಾತುಗಳ ಲಕ್ಷಣಗಳನ್ನೇ ಮತ್ತೆ ಮತ್ತೆ ಹೋಗುವಾಗ, 8ನೇ ಧಾತು ಅಲ್ಲ, ಒಂದು ನಿಯತ ಅಂತರದಲ್ಲಿ ಧಾತುಗಳ ಗುಣಲಕ್ಷಣಗಳು ಪುನರಾವರ್ತನೆ ಆಗಲಿಕ್ಕೆ ಪ್ರಾರಂಭವಾಯಿತು. ಅದನ್ನು ಕಂಡುಕೊಂಡು ಅವರು ಆ ನಿಯತ ಅಂತರದಲ್ಲಿ ಎಂಬ ಶಬ್ದವನ್ನು ಕೊಟ್ಟರು. ಅರ್ಥ ಆಯ್ತಾ? ಈಗ ಅದರ ನಂತರ, ಇಷ್ಟೆಲ್ಲ ಕ್ರಿಯೆ ನಡೆಸಿದ ನಂತರ ಅವರು ಏನು ಹೇಳಿದರು? ಒಂದು ನಿಯಮವನ್ನು ಕೊಟ್ಟರು. ಏನದು ನಿಯಮ? ಧಾತುಗಳ ಮೆಂಡಲೀವರ ಆವರ್ತಕ ಕೋಷ್ಟಕದ ನಿಯಮ ಏನು ಹೇಳ್ತದೆ? ಧಾತುಗಳ ಗುಣಗಳು ಧಾತುಗಳ ಲಕ್ಷಣಗಳು ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು. ಪುನರಾವರ್ತನೆಗಳು ಏನು? ಧಾತುಗಳ ಗುಣಗಳು, ಯಾವುದೇ ಧಾತುವಿನ ರಾಸಾಯನಿಕ ಲಕ್ಷಣಗಳನ್ನು ಅವರೆಲ್ಲ ಇದರಲ್ಲಿ ಬರೆದಿದ್ದರು ಅಂತ ಹೇಳಿದ್ದೆ. ಧಾತುಗಳ ಗುಣಗಳು ಪರಮಾಣು ರಾಶಿಯನ್ನು ಆಧಾರವಾಗಿ ಇಟ್ಟುಕೊಂಡಿದ್ದರು. ನೆನಪಿಟ್ಟುಕೊಳ್ಳಿ, ಕಳೆದ ತರಗತಿಯಲ್ಲಿ ಇದನ್ನೇ ಮಾತಾಡ್ತಾ ಇದ್ದೆವು. ಪರಮಾಣು ರಾಶಿ ಎಂದರೆ ಏನಂತ? ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು, ಪುನರಾವರ್ತನೆ ಆಗ್ತಾ ಹೋದವು. ಇದು ಮೆಂಡಲೀವರ ಆವರ್ತಕ ಕೋಷ್ಟಕದ ನಿಯಮ. ಜೊತೆಗೆ ಇನ್ನೂ ಸಾಧನೆಗಳನ್ನು ಮಾಡಿದರು ಮಕ್ಕಳವರು. ಏನೆಲ್ಲ ಸಾಧನೆಗಳನ್ನು ಮಾಡಿದರು? ಈ ಒಂದು ಕೋಷ್ಟಕವನ್ನು ತಯಾರಿಸಬೇಕಾದರೆ ಮೊದಲಿಗೆ ಈ ಕೋಷ್ಟಕದಲ್ಲಿ ಅವರು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಈ ಧಾತುಗಳಿಂದ ಉಂಟಾಗುವ ಸಂಯುಕ್ತಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸಿದರು. ಮೊದಲನೆಯದು ಏನು? ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಿಂದ ಉಂಟಾಗುವ ಸಂಯುಕ್ತಗಳಿಗೆ ಯಾಕೆ ಗಮನವನ್ನು ಕೇಂದ್ರೀಕರಿಸಿದರು? ಯಾಕೆಂದರೆ ಹೈಡ್ರೈಡ್ಗಳು ಮತ್ತು ಆಕ್ಸೈಡ್ಗಳು ಅಂತ ಅನೇಕ ಸಂಯುಕ್ತಗಳು ಉತ್ಪತ್ತಿ ಆಗ್ತವೆ ಎಂಬುದನ್ನು ಅವರು ಕಂಡುಕೊಂಡಿದ್ದರು. ಒಂದನೇ ಅಂಶ. ಎರಡನೇ ಅಂಶ, ಈ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳು ಹೆಚ್ಚು ಕ್ರಿಯಾಶೀಲ ಮಕ್ಕಳೇ. ಅದಕ್ಕೋಸ್ಕರ ಅವರು ಈ ಎರಡು ಧಾತುಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸಿದರು. ಅರ್ಥ ಆಯಿತು? ಈ ಪ್ರಶ್ನೆಗಳು ಬರಬಹುದು ಪರೀಕ್ಷೆಯ ದೃಷ್ಟಿಯಲ್ಲಿ. ಹೈಡ್ರೋಜನ್ ಮತ್ತು ಆಕ್ಸಿಜನ್ನ ಕಡೆ ಉಂಟಾಗುವ ಸಂಯುಕ್ತಗಳ ಕಡೆ ಜಾಸ್ತಿ ಗಮನವನ್ನು ಕೊಟ್ಟರು. ಒಂದನೆಯದು.
ಎರಡನೇ ವಿಷಯ, ಆ ಒಂದು ಎಷ್ಟು 63 ಧಾತುಗಳಿದ್ದವು ಅಂತ ಹೇಳಿದೆ, ಅವರು ಅಡ್ಡ ಸಾಲುಗಳನ್ನು ಮಾಡಿದರು. ಅಡ್ಡ ಸಾಲು ಒಂದನೇ ಪಾಯಿಂಟ್ ಇದು. ಎರಡನೇ ಪಾಯಿಂಟ್, ಅಡ್ಡ ಸಾಲು ಮತ್ತು ಕಂಬ ಸಾಲು ಅಂತ ಗುರುತಿಸಿದರು. ಅಡ್ಡ ಸಾಲುಗಳಿಗೆ ಆವರ್ತ ಅಂತ ಹೆಸರು ಕೊಟ್ಟರು. ಅಡ್ಡ ಸಾಲುಗಳಿಗೆ ಆವರ್ತ ಅಂತ ಹೆಸರು ಕೊಟ್ಟರು, ಕಂಬ ಸಾಲುಗಳಿಗೆ ಗುಂಪು ಅಂತ ಹೆಸರು ಕೊಟ್ಟರು. ಅಡ್ಡ ಸಾಲುಗಳು ಅ ಆ, ನೆನಪಿಟ್ಟುಕೊಳ್ಳಿಕ್ಕೆ ನಿಮಗೆ, ಅ ಆ ಅಡ್ಡ ಸಾಲು ಆವರ್ತ, ಅಡ್ಡ ಸಾಲು ಆವರ್ತ. ಎಷ್ಟು ಅಡ್ಡ ಸಾಲುಗಳೇ ಮಾಡಿದರು? 7 ಅಡ್ಡ ಸಾಲುಗಳು ಮತ್ತು 9 ಕಂಬ ಸಾಲುಗಳನ್ನು ನಿರ್ಮಿಸಿದರು ಆ ಕೋಷ್ಟಕದಲ್ಲಿ. ಆ ಕೋಷ್ಟಕ ಮಾಡುವಾಗ ಮಧ್ಯದಲ್ಲಿ ಖಾಲಿ ಜಾಗಗಳನ್ನು ಬಿಟ್ಟರು ಮಕ್ಕಳೇ. ಜೊತೆಗೆ ಪರಮ ಇಲ್ಲಿ ಉಂಟು ನೋಡಿ, ಇದು ಮೆಂಡಲೀವರ ಆವರ್ತಕ ಕೋಷ್ಟಕ. ಇದರಲ್ಲಿ ಪರಮಾಣು ರಾಶಿಯ ಏರಿಕೆಯ ಕ್ರಮದಲ್ಲಿ ಇಡ್ತಾ ಹೋದರೂ ಕಾಣ್ತದೆ ನಿಮಗೆ, ಹೈಡ್ರೋಜನ್ 1 ಹಾಗೆ ಮಾಡ್ತಾ ಹೋದರು. 23, 24.4, 27 ಅಲ್ಯೂಮಿನಿಯಂ, ಇದು ಹೀಗೆ ಮಾಡ್ತಾ ಹೋದರು. ಜೊತೆಗೆ ಏರಿಕೆ ಕ್ರಮದಲ್ಲಿ ಇಡ್ತಾ ಹೋಗುವಾಗ ಆ ಕಂಬ ಸಾಲುವಿನಲ್ಲಿ ಸಾಮ್ಯತೆ ಕಂಡುಕೊಳ್ಳುವುದಕ್ಕೋಸ್ಕರ ಕಡಿಮೆ ಪರಮಾಣು ರಾಶಿ ಇದ್ದದನ್ನು ಮತ್ತೆ ಬರೆದರು, ಹೆಚ್ಚು ಪರಮಾಣು ರಾಶಿಯನ್ನು ಮೊದಲು ಬರೆದರು. ಓ, ಇಲ್ಲಿ ನೋಡಿ, ಈಗ ವೆನೇಡಿಯಂ 51.2 ಉಂಟು ಮಕ್ಕಳೇ ಪರಮಾಣು ರಾಶಿ. ಆಚೆ ಬದಿಯಲ್ಲಿ ಉಂಟು ಕ್ರೋಮಿಯಂ 50.3. ಕ್ರೋಮಿಯಂನ ಪರಮಾಣು ರಾಶಿ ಕಡಿಮೆ ಆಯಿತು ನೋಡಿ. ಎರಿಗೆ ಕ್ರಮದಲ್ಲಿ ಬರೀತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೇನೆ. ಆದರೂ ಕೆಲವು ಕಡೆ ಏನು ಮಾಡಿದರು, ಕಡಿಮೆ ರಾಶಿಯುಳ್ಳವನ್ನು ಮತ್ತೆ ಬರೆದರು, ಹೆಚ್ಚು ರಾಶಿಯುಳ್ಳವನ್ನು ಮೊದಲು ಬರೆದರು. ಯಾಕಿರ್ಬೋದಿದು? ತನ್ನ ಕೋಷ್ಟಕದಲ್ಲಿ ಈ ಕಂಬ ಅನುಗುಣವಾಗುವಂತೆ ಅವರು ಏನು ಮಾಡಿದರು, ಈ ಒಂದು ವ್ಯತ್ಯಾಸವನ್ನು, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತೇವೆ ಮಕ್ಕಳೇ, ಅದನ್ನು ಮಾಡಿದರು. ಯಾಕೆ? ಆ ಲಕ್ಷಣಗಳು ಒಂದೇ ಗುಂಪಿನಲ್ಲಿ ಕಂಡುಬರುವ ಲಕ್ಷಣಗಳು ಸಮ ಲಕ್ಷಣವನ್ನು ಹೋಲ್ಬೇಕು. ಅದಕ್ಕೋಸ್ಕರ ಅವರು ನೋಡಿ ಏನು ಐಡಿಯಾ ಯೂಸ್ ಮಾಡಿದರು ನೋಡಿ ಮಕ್ಕಳೇ. ಇದು ಇನ್ನೊಂದು ಲಕ್ಷಣ. ಏನು ಹೇಳಿದೆ ನಾನು, ಮೂರನೇ ಲಕ್ಷಣ, ಏರಿಕೆಯ ಕ್ರಮದಲ್ಲಿ ಪರಮಾಣು ರಾಶಿಯ ಏರಿಕೆಯ ಕ್ರಮದಲ್ಲಿ ಧಾತುಗಳನ್ನು ಇರಿಸಿದರು, ಕೆಲವು ಕಡೆ ಕಡಿಮೆ ಪರಮಾಣು ರಾಶಿಯುಳ್ಳ ಧಾತುಗಳನ್ನು ನಂತರ ಇಟ್ಟರು, ಹೆಚ್ಚಿರುವುದನ್ನು ಮೊದಲು ಇಟ್ಟರು. ಇನ್ನು ಈ ಪರಮಾಣು ಈ ಆವರ್ತ ಕೋಷ್ಟಕದಲ್ಲಿ ಮಧ್ಯದಲ್ಲಿ ಖಾಲಿ ಜಾಗಗಳನ್ನು ಬಿಟ್ಟರು ನೋಡಿ. ಇಲ್ಲೆಲ್ಲ ಕೆಲವು ಜಾಗಗಳನ್ನು ಬಿಟ್ಟಿದ್ದಾರೆ ಮಕ್ಕಳು. ನಿಮ್ಮ ಕೋಷ್ಟಕ ಸಂಖ್ಯೆ 5.4 ನಿಮ್ಮ ಟೆಕ್ಸ್ಟ್ ಪುಸ್ತಕದಲ್ಲಿ ಉಂಟು. ಮತ್ತೆ ಮನೆಗೋಗಿ ನೋಡಿ, ಈಗ ಅದನ್ನು ನೋಡ್ತಾ ಕೂತ್ಕೊಳ್ಬೇಡಿ ಮಕ್ಕಳೇ. ಈಗ ಆ ಕೋಷ್ಟಕದಲ್ಲಿ ಖಾಲಿ ಜಾಗಗಳನ್ನು ಬಿಟ್ಟರು. ಅವರು ಮುಂದಾಲೋಚನೆ ಮಾಡಿದರು ಮಕ್ಕಳೇ, ಮುಂದೆ ಏನಾದರೂ ಧಾತುಗಳು ಆವಿಷ್ಕಾರವಾದಲ್ಲಿ ಅಂತ ಯೋಚಿಸಿ ಮಧ್ಯದಲ್ಲಿ ಖಾಲಿ ಜಾಗಗಳನ್ನು ಬಿಟ್ಟರು. ಏನೆಲ್ಲ ಯೋಚಿಸಿದ್ದಾರೆ ನೋಡಿ ಮಕ್ಕಳೇ, ಮುಂದೆ ಏನಾಗಬಹುದು, ಇನ್ನೂ ನಿಮ್ಮಂತಹ ದೊಡ್ಡ ದೊಡ್ಡ ವಿಜ್ಞಾನಿಗಳು ಬರಬಹುದು ಅಂತ ಹೇಳಿ ಏನು ಮಾಡಿದರು, ಜಾಗಗಳನ್ನು ಬಿಟ್ಟರು. ಜಾಗಗಳನ್ನು ಬಿಟ್ಟು ಮುಂದೆ ಯಾವುದಾದರೂ ಆವಿಷ್ಕಾರ ಆಗಬಹುದು ಎಂಬುದನ್ನು ಊಹಿಸಿದರು. ಈಗ ಉದಾಹರಣೆಗೆ ಇಲ್ಲಿ ನೋಡಿ, ಬೋರಾನ್, ಅಲ್ಯೂಮಿನಿಯಂ ಮತ್ತು ಸಿಲಿಕಾನ್, ಮೂರು ಧಾತುಗಳು. ಬೋರಾನ್ ಇಲ್ಲಿ ಬರೆಯುತ್ತೇನೆ, ಬೋರಾನ್, ಅಲ್ಯೂಮಿನಿಯಂ ಮತ್ತು ಸಿಲಿಕಾನ್, ಈ ಮೂರು ಧಾತುಗಳ ಸೇಮ್ ಲಕ್ಷಣವನ್ನು ಹೋಲುವ ಮುಂದೆ ಧಾತುಗಳು ಬರಬಹುದು ಅಂತ ಯೋಚಿಸಿದರು. ಯೋಚಿಸಿ ಅವರಿಗೆ ಸಂಸ್ಕೃತದ ಒಂದು ಏಕ ಪ್ರತ್ಯಯ, ಮೊದಲ ಒಂದು ಏಕ ಎಂಬ ಶಬ್ದವನ್ನು ಕೊಟ್ಟರು. ಈಗ ಬೋರಾನಿನ ಮುಂಚೆ ಮೊದಲು ಏಕ ಬೋರಾನ್, ಏಕ ಅಲ್ಯೂಮಿನಿಯಂ, ಏಕ ಸಿಲಿಕಾನ್ ಎಂಬ ಶಬ್ದಗಳನ್ನು ಕೊಟ್ಟರು. ಆ ಧಾತುಗಳಿದ್ದವು, ಬೋರಾನ್, ಅಲ್ಯೂಮಿನಿಯಂ, ಸಿಲಿಕಾನ್ ಇದ್ದವು. ಆದರೆ ಅದೇ ಗುಣಲಕ್ಷಣವನ್ನು ಹೋಲುವ ಇತರ ಧಾತುಗಳು ಮುಂದೆ ಕಾಣಲಿಕ್ಕೆ ಸಿಗಬಹುದು ಅಂತ ಹೇಳಿ ಏಕ ಬೋರಾನ್, ಏಕ ಅಲ್ಯೂಮಿನಿಯಂ, ಏಕ ಸಿಲಿಕಾನ್ ಅಂತ ಕೊಟ್ರು. ಮತ್ತೆ ಕೆಲವು ವರ್ಷಗಳ ನಂತರ ಮಕ್ಕಳೇ ಏನು ಮಾಡಿದರು, ಊಹಿಸಿದ ಆ ಧಾತುಗಳನ್ನು ಕಂಡುಹಿಡಿದರು, ಆವಿಷ್ಕರಿಸಲಾಯಿತು.
ಆವಿಷ್ಕರಿಸಿದ ನಂತರ ಈ ಬೋರಾನಿನ ಲಕ್ಷಣವನ್ನು ಉಳ್ಳ ಸ್ಕ್ಯಾಂಡಿಯಂ ಅದೇ ರೀತಿ ಅಲ್ಯೂಮಿನಿಯಂ ಲಕ್ಷಣ ಉಳ್ಳ ಗ್ಯಾಲಿಯಂ ಮತ್ತು ಸಿಲಿಕಾನ್ ಲಕ್ಷಣ ಉಳ್ಳ ಜರ್ಮೇನಿಯಂ ಎಂಬ ಧಾತುಗಳನ್ನು ಕಂಡುಹಿಡಿಯಲಾಯಿತು. ಸ್ಕ್ಯಾಂಡಿಯಂ, ಗ್ಯಾಲಿಯಂ ಮತ್ತು ಜರ್ಮೇನಿಯಂ ಎಂಬ ಧಾತುಗಳನ್ನು ಕಂಡುಹಿಡಿಯಲಾಯಿತು ಮತ್ತು ಆ ಧಾತುಗಳಿಗೆ ಬೋರಾನ್ ಅಲ್ಯೂಮಿನಿಯಂ ಸಿಲಿಕಾನಿನ ಲಕ್ಷಣಗಳನ್ನೇ ಹೋಲ್ತವೆ ಎಂಬುದನ್ನು ಅವರು ಕಂಡುಕೊಂಡರು. ಜೊತೆಗೆ ಇನ್ನೂ ಒಂದು ಲಕ್ಷಣ, ಖಾಲಿ ಜಾಗಗಳನ್ನು ಬಿಟ್ಟರು. ಇಲ್ಲಿ ಬರೆ ತಗೊಳ್ಳಿ ಮಕ್ಕಳಿ ಪಾಯಿಂಟ್ಸ್ಗಳನ್ನು. ಖಾಲಿ ಜಾಗಗಳನ್ನು ಬಿಟ್ಟರು ಜಡ ಅನಿಲಗಳು ಕಲ್ತಿದ್ದೀರಿ ಮಕ್ಕಳು, ನೀವು ಮೊದಲ ಕ್ಲಾಸ್ಗಳಲ್ಲಿ 8, 9 ಕಲ್ತಿದ್ದೀರಿ ಜಡ ಅನಿಲಗಳು. ಈ ಜಡ ಅನಿಲಗಳು ಎಲ್ಲಾದರೂ ಆವಿಷ್ಕಾರವಾದಲ್ಲಿ ಈ ಕೋಷ್ಟಕದಲ್ಲಿ ಅವರ ಈ ಮೆಂಡಲಿಯವರ ಆವರ್ತಕ ಕೋಷ್ಟಕದಲ್ಲಿ ಅದಕ್ಕೂ ಜೋಡಣೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ದರು ಮಕ್ಕಳೇ. ಎಷ್ಟು ಎಲ್ಲ ನಿಖರತೆಯನ್ನು ಮಾಡಿದ್ರೂ ಅದಕ್ಕೋಸ್ಕರ ಇವರನ್ನು ವರ್ಗೀಕರಣದ ಪರಿಕಲ್ಪನೆಯ ಜನಕ ಅಂತ ಕರೀತಾರೆ. ವರ್ಗೀಕರಣದ ಪರಿಕಲ್ಪನೆಯ ಜನಕ ಯಾರವರು? ಕಲ್ಪನೆಯ ಜನಕ ಅಂತ ಕರೀತಾರೆ. ವರ್ಗೀಕರಣದ ಪರಿಕಲ್ಪನೆಯ ಜನಕ ಅಂತ ಈ ಮೆಂಡಲಿಯವರನ್ನು ಕರೀತಾರೆ ಮಕ್ಕಳೇ. ಅಷ್ಟು ಆಕ್ಯುರೇಸಿ, ನಿಖರತೆ, ಪ್ರತಿಯೊಂದು ಧಾತುಗಳು ಏನೆಲ್ಲ ಯೋಚನೆ ಮಾಡಿದ್ದಾರೆ ನೋಡಿ, ಮುಂದೆ ಏನಾಗಬಹುದು ಎಂಬುದನ್ನು ಯೋಚನೆ ಮಾಡಿದ್ದಾರೆ. ಮತ್ತು ಇವರ ಗೌರವಾರ್ಥ ಮಕ್ಕಳೇ ಮೆಂಡಲೇವಿಯಂ ಎಂಬ ಒಂದು ಧಾತುವನ್ನೂ ಕೂಡ ಮುಂದಿನ ಕೋಷ್ಟಕದಲ್ಲಿ ಇರಿಸಿದ್ದಾರೆ ಇವರ ಗೌರವಾರ್ಥ. ಇವರ ಇಷ್ಟು ಒಂದು ಆವರ್ತಕ ಕೋಷ್ಟಕಕ್ಕೆ ಅವರು ಏನು ಮಾಡಿದರು, ಒಂದು 2 ವರ್ಷಗಳ ಹಿಂದೆ ಮಕ್ಕಳೇ 100 ವರ್ಷಗಳು ದಾಟಿದವು ಈ ಆವರ್ತಕ ಕೋಷ್ಟಕವನ್ನು ತಯಾರಿಸಿ. 100-150 ವರ್ಷಗಳು ಏನಾದವು ಮಕ್ಕಳೇ ನೋಡಿ. ಸಲಾಂ ಅವರಿಗೆ ಮಕ್ಕಳೇ. ಈ ಆವರ್ತಕ ಕೋಷ್ಟಕವು ನಮ್ಮ ಎಲ್ಲ ಕ್ಷೇತ್ರಗಳಲ್ಲಿ ಈ ಧಾತುಗಳು ಏನು ಮಾಡ್ತವೆ ಇವೆ. ಅಷ್ಟು ಒಂದು ಅಗತ್ಯವಾದ ಸಾಗರ ಮಕ್ಕಳೇ, ಈ ಧಾತುಗಳ ಸಾಗರ ನಮ್ಮ ಈ ಪ್ರಪಂಚದಲ್ಲಿ ಇದೆ. ಅದಕ್ಕೋಸ್ಕರ ಇವರನ್ನು ವರ್ಗೀಕರಣದ ಪರಿಕಲ್ಪನೆಯ ಜನಕ ಅಂತ ಕರೆದರು. ಅಷ್ಟೊಂದು ನಿಖರತೆ ನೋಡಿ, ಅವರ ಒಂದು ಧಾತು ಮೆಂಡಲೇವಿಯಂ ಎಂಬ ಧಾತುವನ್ನೇ ಮೆಂಡಲೇವಿಯಂ, ಮುಂದಿನ ಕ್ಲಾಸ್ನಲ್ಲಿ ಹೇಳ್ತೇನೆ ನಿಮಗೆ, 101 ಪರಮಾಣು ಸಂಖ್ಯೆ ಇರುವ ಒಂದು ಧಾತು ಮೆಂಡಲೇವಿಯಂ ಎಂಬುದನ್ನು ಅವರ ಹೆಸರಿನಲ್ಲಿ ಮುಂದಿನ ಆವರ್ತಕ ಕೋಷ್ಟಕದಲ್ಲಿ ಇಟ್ಟಿದ್ದಾರೆ ಮಕ್ಕಳೇ. ಇದು ಮೆಂಡಲಿಯವರ ಸಾಧನೆಗಳು. ಆದರೂ ಹೈಡ್ರೋಜನ್ಗೆ ಸ್ಥಿರ ಸ್ಥಾನ ಕೊಡಲಿಕ್ಕೆ ಆಗಲಿಲ್ಲ. ಏನವರ ಇತಿಮಿತಿಗಳು ಮಕ್ಕಳೀಗ? ಈಗ ಸಾಧನೆಗಳ ಬಗ್ಗೆ ಮಾತನಾಡಿ ಆಯಿತು ಮಕ್ಕಳೇ. ಇತಿಮಿತಿಗಳು ಹೈಡ್ರೋಜನಿಗೆ ಸ್ಥಾನವನ್ನು ಕೊಡಲಿಕ್ಕೆ ಆಗದಿಲ್ಲ, ಸ್ಥಿರ ಸ್ಥಾನ ಇರಲಿಲ್ಲ. ಯಾಕೆ ಇರಲಿಲ್ಲ? ಕ್ಷಾರೀಯ ಲೋಹಗಳ ಲಕ್ಷಣವನ್ನೇ ಈ ಹೈಡ್ರೋಜನ್ ಹೋಲ್ತಿತ್ತು ಮಕ್ಕಳೇ. ಕ್ಷಾರೀಯ ಲೋಹಗಳು ಅಂದರೆ ಸೋಡಿಯಂ, ಒಂದು ಉದಾಹರಣೆಯನ್ನು ತಗೊಳ್ತೇನೆ. ಈ ಸೋಡಿಯಂ ಹ್ಯಾಲೋಜನ್ಗಳಾದ ಕ್ಲೋರಿನಿನೊಟ್ಟಿಗೆ ವರ್ತಿಸ್ತದೆ. ಈ ಸೋಡಿಯಂ ಆಮ್ಲಜನಕದೊಂದಿಗೆ ವರ್ತಿಸದೆ Na2O ಆಗ್ತದೆ. ಈ ಸೋಡಿಯಂ ಗಂಧಕದೊಂದಿಗೆ ವರ್ತಿಸ್ತದೆ Na2S. ಹೀಗೆ ಕ್ಷಾರೀಯ ಲೋಹಗಳು ಹೇಗೆ ಕ್ಲೋರಿನ್ ಅಥವಾ ಹ್ಯಾಲೋಜನ್ ಆಮ್ಲಜನಕ ಮತ್ತು ಗಂಧಕದೊಂದಿಗೆ ವರ್ತಿಸ್ತದೆ, ಅದೇ ರೀತಿ ಹೈಡ್ರೋಜನ್ ಕೂಡ ವರ್ತಿಸ್ತದೆ. ನೋಡಿ, ಈಗ ಹೈಡ್ರೋಜನ್ ಅನ್ನು ಬರೀತೇನೆ. ಹೈಡ್ರೋಜನ್ ಹ್ಯಾಲೋಜನ್ ಒಟ್ಟಿಗೆ ವರ್ತಿಸಿದ್ದು, ಹೈಡ್ರೋಜನ್ ಆಮ್ಲಜನಕದೊಂದಿಗೆ ವರ್ತಿಸಿದ್ದು, ಹೈಡ್ರೋಜನ್ ಗಂಧಕದೊಂದಿಗೆ ವರ್ತಿಸಿತು. ಹೀಗೆ ಹೈಡ್ರೋಜನ್ ಕ್ಷಾರೀಯ ಲೋಹಗಳ ಗುಣಗಳನ್ನೇ ಹೋಲ್ತದೆ, ಎಲ್ಲಿ ಇಡುವುದು ಹಾಗಾದರೆ ಅಂತ ಒಂದು ಡೌಟ್ ಬಂತು ಅವರಿಗೆ. ಇದು ಒಂದು ಮೊದಲ ಇತಿಮಿತಿ ಮಕ್ಕಳೇ. ಎರಡನೇ ಇತಿಮಿತಿ ಸಮಸ್ಥಾನಿ. ಏನೀಗ ಸಮಸ್ಥಾನಿ ಅಂದರೆ ಏನು? ಈಗ ಸಮಸ್ಥಾನಿ ಐಸೋಟೋಪ್ ಕಲ್ತಿದ್ದೀರಿ 9ನೇಯಲ್ಲಿ. ಸಮಸ್ಥಾನಿ, ಇಲ್ಲಿ ಒಂದು ಉದಾಹರಣೆ ಹಾಕ್ತೇನೆ ಮಕ್ಕಳೇ, ಏನಂತ ತಿಳಿದುಕೊಳ್ಳಿ. ಸೇಮ್ ಇಲ್ಲಿ ಬರೀತೇನೆ,
C12, 13, 14 ಇಲ್ಲಿ ಆರಾರು ಬರೆದಿದ್ದೇನೆ. ಇದು ಒಂದು ಸಮಸ್ಥಾನಿ, ಕಾರ್ಬನಿಗೆ ಸಂಬಂಧಪಟ್ಟ ಒಂದು ಸಮಸ್ಥಾನಿ. ಎಸ್ ಎಸ್, ಝಡ್ ಅಂದರೆ ಏನು? ಪರಮಾಣು ಸಂಖ್ಯೆ. ವೆರಿ ಗುಡ್. ಪರಮಾಣು ಸಂಖ್ಯೆ ಎ ಅಂದರೇನು? ಪರಮಾಣು ರಾಶಿ ಸಂಖ್ಯೆ. ಪರಮಾಣು ಸಂಖ್ಯೆ ಒಂದೇ ಆಗಿದ್ದು ರಾಸಾಯನಿಕ ಸಂಖ್ಯೆ ಪರಮಾಣು ರಾಶಿ ಸಂಖ್ಯೆ ಬೇರೆ ಬೇರೆ ಆಗೋದು. ಪರಮಾಣು ಸಂಖ್ಯೆ ಒಂದೇ, ಪರಮಾಣು ರಾಶಿ ಸಂಖ್ಯೆ ಬೇರೆ ಬೇರೆ ಆದರೆ ಅದನ್ನು ನಾವು ಹೇಳ್ತೇವೆ ಸಮಸ್ಥಾನಿ. ಅದೇ ರೀತಿ ಹೈಡ್ರೋಜನ್ ಇದ್ದು ನಾವು ಬರೆದರೆ ಮಕ್ಕಳೇ ಹೀಗೆ ಬರೆಯುತ್ತೇನೆ ನೋಡಿ, ಹೈಡ್ರೋಜನ್ ಸಮಸ್ಥಾನಿಗಳು. ಈ ಸಮಸ್ಥಾನಿಗಳು ಉಂಟಾದವು ಆಗ ಗೊತ್ತಾಗಲಿಲ್ಲ ಏನು ಮಾಡುವುದಂತ. ಹೀಗೆ ಸಮಸ್ಥಾನಿಗಳು ಉದ್ಭವವಾದ್ದರಿಂದ ಸಮಸ್ಯೆ ಆಯಿತು. ಈ ಸಮಸ್ಥಾನಿಗಳು ಈಗ ನೋಡಿ, ಪರಮಾಣು ಸಂಖ್ಯೆ ಒಂದೇ, ರಾಶಿ ಸಂಖ್ಯೆ ಬೇರೆ ಬೇರೆ, ನಾಲ್ಕು ಮೂರು ಉಂಟು. ಈಗ ನಮಗೆ ಈ ಕೋಷ್ಟಕದಲ್ಲಿ ಈ ಪರಮಾಣು ರಾಶಿಯನ್ನು ಆಧಾರವಾಗಿ ಇಟ್ಟುಕೊಂಡಿದ್ದುದರಿಂದ ಮಕ್ಕಳೇ ಏನಾಗ್ತದೆ, ಇಲ್ಲಿ ಒಂದಕ್ಕೆ ಮೂರು ಮೂರು ಸ್ಥಾನ ಕೊಡಬೇಕಲ್ವೋ, ಆಗ ಸಮಸ್ಯೆ ಆಗ್ತದೆ. ಹೀಗೆ ಈ ಪರಮಾಣು ರಾಶಿ ಸಂಖ್ಯೆಗೆ ಆಧಾರವಾಗಿ ಇಟ್ಟುಕೊಂಡಿದ್ದುದರಿಂದ ಸಮಸ್ಥಾನಿಗಳು ಉದ್ಭವವಾಯಿತು, ಆಗ ಸಮಸ್ಯೆ ಆಯಿತು. ಈಗ ಈ ಸಮಸ್ಯೆ ಆಯಿತು ಅಂತ ಹೇಳಿ ಏನು ಮಾಡಿದರು, ಇವರ ಕೋಷ್ಟಕವನ್ನು ಇನ್ನೂ ಸ್ವಲ್ಪ ಏನು ಮಾಡೋದು, ಆಧುನೀಕರಣ ಮಾಡುವ ಅಂತ ಯೋಚನೆ ಮಾಡಿದರು. ಆವರ್ತಕ ಆಧುನಿಕ ಆವರ್ತಕ ಜೊತೆಗೆ ಇವರ ಇತಿಮಿತಿಗಳು ಏನು ಮಕ್ಕಳೇ? ಒಂದಿದು ಸಮಸ್ಥಾನಿಗಳು ಉದ್ಭವವಾಯಿತು, ಆಗ ಅವರಿಗೆ ಎಲ್ಲಿ ಇಡುವುದಂತ ಗೊತ್ತಾಗಲಿಲ್ಲ. ನೆಕ್ಸ್ಟ್ ಇನ್ನೊಂದು, ಆ ಏರಿಕೆಯ ಕ್ರಮದಲ್ಲಿ ಇಟ್ಟುವಾಗ ಕೆಲವನ್ನು ಮೊದಲು ಬರೆದಿದ್ದರು ಅಂತ ಹೇಳಿದ್ದೆ ನಾನು, ಆಗ ಅಲ್ಲಿ ಸಮಸ್ಯೆ ಆಗಲಿಕ್ಕೆ ಪ್ರಾರಂಭವಾಯಿತು. ಹೀಗೆ ಅಲ್ಲಿ ಏನಾಯಿತು, ಇವರ ಒಂದು ಕೋಷ್ಟಕವನ್ನು ಇನ್ನೂ ಸರಳ ಮಾಡಬೇಕು, ಇನ್ನೂ ಏನು ಮಾಡಬೇಕು ನಾವು ಸರಿಪಡಿಸಬೇಕು ಅಂತ ಇದರಲ್ಲಿ ಯೋಚಿಸ್ತಾ ಹೋದರು. ಹೆಚ್ಚುತ್ತಾ ಹೋದ ಹಾಗೆ ಪರಮಾಣು ಸಂಖ್ಯೆಯನ್ನು ತಗೊಂಡರೆ ಹೇಗಾಗಬಹುದು ಅಂತ ತಿಳಿದು ಯೋಚಿಸಿದರು. ಪರಮಾಣು ರಾಶಿ ಸಂಖ್ಯೆಯನ್ನು ಕೈಬಿಟ್ಟು ಪರಮಾಣು ಸಂಖ್ಯೆ, ಈಗ ಈ ಸಮಸ್ಥಾನಿಗಳು ಉತ್ಪತ್ತಿ ಆಯಿತು ಅಂತ ಹೇಳಿದೆ ಮಕ್ಕಳೇ. ಈ ಸಮಸ್ಥಾನಿಗಳು ಉದ್ಭವವಾಗುವಾಗ ಇಲ್ಲಿ ನಮಗೆ ಮುಂದೆ ಇಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆ ಸಮಸ್ಥಾನಿಗಳು ಏನು ಮಾಡ್ತವೆ, ಹೈಡ್ರೋಜನ್ಗೆ ಒಂದನೇದು ಹೈಡ್ರೋಜನ್ಗೆ ಸ್ಥಿರ ಸ್ಥಾನ ಇರಲಿಲ್ಲ ಅಂತ ಹೇಳಿದೆ, ಆ ವಿಷಯವನ್ನು ತಿಳಿಸಿದೆ. ಹಾಗೆ ಅಲ್ಲಿ ಇನ್ನೊಂದು, ಅಲ್ಲಿ ಸಹವೇಲೆನ್ಸಿಯ ಸಂಯುಕ್ತಗಳನ್ನು ಕೂಡ ಅದು ಉತ್ಪತ್ತಿ ಮಾಡ್ತಿತ್ತು ಮಕ್ಕಳೇ. ಸಹವೇಲೆನ್ಸಿಯ ಸಂಯುಕ್ತಗಳನ್ನು ಉತ್ಪತ್ತಿ ಮಾಡ್ತಿತ್ತು. ಉದಾಹರಣೆಗೆ ಹ್ಯಾಲೋಜನ್ಗಳೊಟ್ಟಿಗೆ ಸೇರಿ ಕಾರ್ಬನ್ CCl4 CH4 ಹೀಗೆ ಸಾವೇಲೆನ್ಸಿಯ ಸಂಯುಕ್ತಗಳನ್ನು ಉಂಟು ಮಾಡ್ತಿತ್ತು ಹೈಡ್ರೋಜನ್. ಕೇವಲ ಕ್ಷಾರೀಯ ಲೋಹಗಳ ಗುಣಲಕ್ಷಣ ಮಾತ್ರ ಅಲ್ಲ, ಸಾವೇಲೆನ್ಸಿಯ ಸಂಯುಕ್ತಗಳನ್ನು ಕೂಡ ಅದು ಉಂಟು ಮಾಡ್ತಿತ್ತು. ಹಾಗಾಗಿ ಇಲ್ಲಿ ಲೋಹಗಳನ್ನು ಸೇರಿ ಸಾವೇಲೆನ್ಸಿಯ ಸಂಯುಕ್ತಗಳನ್ನು ಉಂಟು ಮಾಡ್ತಿತ್ತು. ಹಾಗೆ ಹೈಡ್ರೋಜನ್ಗೆ ಸ್ಥಿರ ಸ್ಥಾನ ಕೊಡಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಸಮಸ್ಥಾನಿಗಳು ಉದ್ಭವವಾಯಿತು. ಇಷ್ಟು ಸಮಸ್ಥಾನಿಗಳು ಇರುವಾಗ ರಾಸಾಯನಿಕ ಗುಣ ಸೇಮ್, ಆದರೆ ಭೌತ ಲಕ್ಷಣ ಬೇರೆ ಬೇರೆ ಆಗಿದೆ. ಆದರೂ ಈ ಮೂರನ್ನು ನಾವು ಎಲ್ಲಿ ಇಡುವುದು ಎಂದು ಸಮಸ್ಯೆ ಆಯಿತು. ಹಾಗಾಗಿ ಈ ಒಂದು ಕೋಷ್ಟಕವನ್ನು ಯೋಚಿಸಿದರು ಏನು ಮಾಡುವುದಂತ. ನೆಕ್ಸ್ಟ್ ಬಂತು ಆಧುನಿಕ ಆವರ್ತಕ ಕೋಷ್ಟಕ. ಆಧುನಿಕ ಆವರ್ತಕ ಕೋಷ್ಟಕವನ್ನು ಅವರು ಇನ್ನೂ ಹೆಚ್ಚು ಯೋಚನೆಗಳನ್ನು ಮಾಡಿ ಈ ಒಂದು ಕೋಷ್ಟಕವನ್ನು ಪ್ರಾರಂಭಿಸಿದರು ಮಕ್ಕಳೇ. ಈ ಒಂದು ಕೋಷ್ಟಕದಲ್ಲಿ ಹೈಡ್ರೋಜನ್ ಇದೆ, ಹೀಲಿಯಂ ಇದೆ, ಲೀಥಿಯಂ, ಬೆರಿಲಿಯಂ, ಬೋರಾನ್ ಇದೆ, ಕಾರ್ಬನ್ ಎಲ್ಲೆಲ್ಲೂ ಇದೆ ಮಕ್ಕಳೇ. ಗಾಳಿ ಇಡುವ ಎಲ್ಲ ಕಡೆ ನೈಟ್ರೋಜನ್ ಇದೆ. ಜೀವ ಸಂಕುಲ ಉಸಿರಾಡಲಿಕ್ಕೆ ಆಕ್ಸಿಜನ್ ಅತಿ ಅಗತ್ಯ. ಹಲ್ಲುಗಳು ಥಳಥಳಿಸಲು ಫ್ಲೋರಿನ್ ಅಗತ್ಯ. ಯಾವುದೇ ಸೂಚನಾ ಫಲಕಕ್ಕೆ ಬೆಳಕು ನೀಡಲು ನಿಯಾನ್ ಬೇಕೇ ಬೇಕು. ಸೋಡಿಯಂ ಉಪ್ಪಿಲ್ಲದೆ ರುಚಿ ಇಲ್ಲ ನಮ್ಮ ಜೀವನಕ್ಕೆ. ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಇಲ್ಲದೆ ನಮ್ಮ ಹಲ್ಲುಗಳು ಇಲ್ಲ, ಹಲ್ಲುಗಳು ಗಟ್ಟಿ ಮುಟ್ಟು. ಹೀಗೆ ಈ ಎಲ್ಲ ಧಾತುಗಳು ಸೇರಿದರೆ ಮಕ್ಕಳೇ ನಮ್ಮ ಜೀವನ ಸಂತುಷ್ಟಿ. ಎಷ್ಟು ಧಾತುಗಳು ಇದರಲ್ಲಿ ಇವೆ, 118 ಧಾತುಗಳು ಇವೆ ಅಂತ ನಿಮಗೆ ಇದರ ಮೊದಲನೇ ಕ್ಲಾಸ್ನಲ್ಲಿ ಹೇಳಿದ್ದೆ. ಅದರಲ್ಲಿ 94 ನಿಸರ್ಗದಲ್ಲಿ ಸಿಗ್ತದೆ ಮಕ್ಕಳೇ, ಉಳಿದವುಗಳು ಕೃತಕ ಧಾತುಗಳು. ಇಷ್ಟು ಧಾತುಗಳು, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಕೇಳಿದ್ದೀರಿ ಅಲ್ವಾ?
ಹಾಗೆಯೇ ಈ ಧಾತು ಆಧುನಿಕ ಕೋಷ್ಟಕದ ಧಾತುಗಳು ಇಣುಕಿ ನೋಡದ ಕ್ಷೇತ್ರ ಇಲ್ಲ ಮಕ್ಕಳೇ. ಅಷ್ಟು ಧಾತುಗಳ ಸಾಗರ. ಈ ಸಾಗರದ ಬಗ್ಗೆ ನಾವೀಗ ಮುಂದಿನ ಕ್ಲಾಸಿನಲ್ಲಿ ತಿಳಿದುಕೊಳ್ಳುವ, ಈ ಸಾಗರವನ್ನು ನಾವು ಕ್ರಮಬದ್ಧವಾಗಿ ಡೀಟೇಲ್ ಆಗಿ ಕಲೀಲಿಕ್ಕುಂಟು. ಈಗ ನಿಮಗೆ ಇಲ್ಲಿಗೆ ನಾನು ಇವತ್ತು ಪಾಠ ನಿಲ್ಲಿಸ್ತೇನೆ ಮಕ್ಕಳೇ. ಮುಂದಿನ ದಿನಕ್ಕೆ ಚಟುವಟಿಕೆಗೆ ಮುಂದಿನ ತರಗತಿಗೆ ಈಗ ನಿಮಗೆ ಒಂದು ಉದಾಹರಣೆ ನಾನು ಕೊಡ್ತೇನೆ. ಕ್ಲೋರಿನ್ ಪರಮಾಣು ರಾಶಿ ಸಂಖ್ಯೆ 35 ಮತ್ತು 37. ಹೌದಾದರೆ ಇದನ್ನು ಒಂದೇ ಸ್ಥಾನದಲ್ಲಿ ಇಡ್ತೀರಾ ಅಥವಾ ರಾಸಾಯನಿಕ ಲಕ್ಷಣಗಳು ಒಂದೇ ಆಗಿದ್ದು ಪರಮಾಣು ರಾಶಿ ಸಂಖ್ಯೆ ಬೇರೆ ಬೇರೆ. ಸರಿ ಕೇಳ್ಕೊಳ್ಳಿ, ಪರಮಾಣು ರಾಶಿ ಸಂಖ್ಯೆ ಬೇರೆ ಬೇರೆ ಆದ್ದರಿಂದ ಕ್ಲೋರಿನನ್ನು ಬೇರೆ ಬೇರೆ ಸ್ಥಾನದಲ್ಲಿ ಇಡ್ತೀರಾ, ರಾಸಾಯನಿಕ ಲಕ್ಷಣಗಳು ಒಂದೇ ಆಗಿರುವುದರಿಂದ ಒಂದೇ ಸ್ಥಾನದಲ್ಲಿ ಇಡ್ತೀರಾ. ಇಲ್ಲಿ ಪರಮಾಣು ರಾಶಿ ಸಂಖ್ಯೆಯನ್ನು ಕೊಟ್ಟಿದ್ದೇನೆ, ಇದು ಬೇರೆ ಬೇರೆ ಆಗಿರುವುದರಿಂದ ಬೇರೆ ಬೇರೆ ಸ್ಥಾನದಲ್ಲಿ ಇಡ್ತೀರಾ ಅಥವಾ ರಾಸಾಯನಿಕ ಲಕ್ಷಣ ಸೇಮ್ ಆಗಿರುವುದರಿಂದ ಒಂದೇ ಕಡೆ ಇಡ್ತೀರಾ. ಇದು ನಿಮಗೆ ಚಟುವಟಿಕೆ. ಇವತ್ತಿನ ಪಾಠಕ್ಕೆ ಅನುಗುಣವಾಗಿಯೇ ಈ ಒಂದು ಚಟುವಟಿಕೆ ಉಂಟು. ಮನೆ ಕೆಲಸ ಬರೆ ತಗೊಳ್ಳಿ ಮಕ್ಕಳೇ. ಮೆಂಡಲೀವರ ಕೋಷ್ಟಕದಲ್ಲಿ ಅವರು ಬಳಸಿದ ಮಾನದಂಡಗಳು ಯಾವುವು? ಮೆಂಡಲೀವರ ಕೋಷ್ಟಕವನ್ನು ತಯಾರಿಸುವಾಗ ಅವರು ಬಳಸಿದ ಮಾನದಂಡಗಳು ಯಾವುವು? ಇನ್ನೊಂದು, ಮೆಂಡಲೀವರು ಆವಿಷ್ಕರಿಸಿದ ಗ್ಯಾಲಿಯಂ, ಮೆಂಡಲೀವರು ಏಕ ಸಂಸ್ಕೃತ ಶಬ್ದವನ್ನು ಬಳಸಿದರು, ಏಕ ಬೋರಾನ್, ಏಕ ಅಲ್ಯೂಮಿನಿಯಂ, ಏಕ ಸಿಲಿಕಾನ್ ಅಂತ ಹೇಳಿದೆ. ಆಗ ಗ್ಯಾಲಿಯಮಿನ ಜೊತೆಗೆ ಇನ್ನೆರಡು ಧಾತುಗಳ ಬಗ್ಗೆ ನಾನು ಇಲ್ಲಿ ಬೋರ್ಡಿನಲ್ಲಿ ಬರೆದಿದ್ದೆ ಮಕ್ಕಳೇ, ಅವುಗಳು ಯಾವುವು ಎಂಬುದನ್ನು ನೀವು ತಿಳಿದುಕೊಂಡು ಬರೆದು ಬರಬೇಕು. ಇಲ್ಲಿಗೆ ಇವತ್ತಿನ ಪಾಠ ನಿಲ್ಲಿಸುವ. ನಾಳೆ ಇನ್ನೂ ಆಸಕ್ತಿದಾಯಕ ಮಕ್ಕಳೇ, ಈ ಒಂದು ಸಾಗರದ ಬಗ್ಗೆ ನಾವು ನಾಳೆಯ ಕ್ಲಾಸ್ನಲ್ಲಿ ತಿಳಿದುಕೊಳ್ಳುವ. ಧನ್ಯವಾದಗಳು.